ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಅವರ ನಿವಾಸದ ಮೇಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ರೇಡ್ ನ ಮಾಡಿದ್ದು ಆ ರೇಡ್ ಅಂತ್ಯ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಬರೋಬ್ಬರಿ 12 ಗಂಟೆಗಳ ಕಾಲ ಅಧಿಕಾರಿಗಳು ಮಾಡಾಳು ವಿರೂಪಾಕ್ಷಪ್ಪ ಅವರ ನಿವಾಸದಲ್ಲಿ ತಲಾಶೆಯನ್ನು ಮಾಡಿದ್ದು ದಾಳಿಯ ಸಂದರ್ಭದಲ್ಲಿ 16.5 ಲಕ್ಷ ರೂಪಾಯಿ ನಗದು ಹಾಗೆ 2800 ಗ್ರಾಂ ಚಿನ್ನ ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು 20 ಕೆಜಿ ಬೆಳ್ಳಿ ಹಾಗೆ ಅಪಾರ ಪ್ರಮಾಣದ ಆಸ್ತಿ ಪತ್ರಗಳು ಕೂಡ ಶಾಸಕರ ಚನ್ನಗಿರಿ ನಿವಾಸದಲ್ಲಿ ಪತ್ತೆಯಾಗಿದೆ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಅವರ ಚನ್ನಗಿರಿ ತಾಲೂಕಿನ ಚನ್ನೇಶಪುರದಲ್ಲಿರುವಂತ ಮನೆ ಹಾಗೆ ಚನ್ನಗಿರಿಯ ಮಾವಿನ ಹೊಳೆ ಕ್ರಷರ್ ಕಚೇರಿಯನ್ನ ಪರಿಶೀಲನೆ ಮಾಡಿದ್ರು ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಶಾಸಕರ ಪತ್ನಿ ಪ್ರತಿಗೆ ಸಹಿಯನ್ನ ಹಾಕಿದ್ದು ಗುಟ್ಕಾ ಬ್ಯಾಗ್ನಲ್ಲಿ ಅಧಿಕಾರಿಗಳು ನಗದು ಹಾಗೆ ಚಿನ್ನಾಭರಣವನ್ನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇರೋದು ಸತತವಾಗಿ 12 ಗಂಟೆಗಳ ಕಾಲ ತಲಾಶೆಯನ್ನ ನಡೆಸಿದ ಬಳಿಕ ಪರಿಶೀಲನೆಯನ್ನ ನಡೆಸಿದ ಬಳಿಕ ಈಗ ನಗದು ಹಾಗೆ ಚಿನ್ನಾಭರಣ ಎಲ್ಲವನ್ನ ಕೂಡ ಸೀಜ್ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನ್ಯೂಸ್ ಫಸ್ಟ್ ಗೆ ಲಭ್ಯವಾಗಿದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡುತ್ತಾ ಹೋಗ್ತಾರೆ ಸಂದೇಶ್ ಸತತ 12 ಗಂಟೆಗಳ ಕಾಲದ ದಾಳಿ ನಿನ್ನೆ ಶಾಸಕರ ಪುತ್ರನ ನಿವಾಸದಲ್ಲಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕೋಟಿ ಕೋಟಿ ನಗದು ಪತ್ತೆಯಾಗಿತ್ತು ಇವತ್ತು ಶಾಸಕರ ನಿವಾಸದ ಮೇಲೆ ದಾಳಿಯನ್ನ ಮಾಡಿ ನಗದು ಹಾಗೆ ಚಿನ್ನಾಭರಣಗಳನ್ನು ಜಪ್ತಿ ಮಾಡಲಾಗಿದೆ ಮುಂದೇನ್ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ ಲೋಕಾಯುಕ್ತ ಅಧಿಕಾರಿಗಳು ಅಂತ ಹೇಳಿ ವಿದೇಶಿ ಪ್ರಮುಖವಾಗಿ ಇವತ್ತು ಮಧ್ಯಾಹ್ನ ಮಾಡಾಳು ವಿರೂಪಾಕ್ಷಪ್ಪನವರ ಮನೆಯ ಮೇಲೆ ದಾಳಿ ಏನು ನಡೆಯಿತು ದಾಳಿ ನಡೆದದ್ದು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ದಾಳಿ ಆಗುತ್ತೆ ಅಂದ್ರೆ ಸತತವಾಗಿ 11 ಗಂಟೆಗಳ ಕಾಲ ಏನು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು ಈಗ ದಾಳಿ ಅಂತ್ಯವಾಗಿದೆ ಮಾಡಾಳು ವಿರೂಪಾಕ್ಷಪ್ಪನವರ ಚನ್ನಗಿರಿ ತಾಲೂಕಿನ ಚನ್ನೇಶಪುರದಲ್ಲಿರುವಂತಹ ನಿವಾಸದ ಮೇಲೆ ಕೂಡ ದಾಳಿಯನ್ನ ಮಾಡ್ತಾರೆ ಜೊತೆಗೆ ಇದರ ಜೊತೆಯಲ್ಲೇ ಈಗಾಗಲೇ ಏನು ಚನ್ನಗಿರಿ ತಾಲೂಕಿನಲ್ಲಿರುವಂತಹ ಮಾವಿನ ಹೊಳೆಯಲ್ಲಿನ ಮಾಡಾಳು ಕುಟುಂಬದ ಒಂದು ಕ್ರಷರ್ ಕಚೇರಿ ಕೂಡ ಇರುತ್ತೆ ಆ ಕಚೇರಿ ಮೇಲೆ ಕೂಡ ದಾಳಿಯನ್ನ ಮಾಡ್ತಾರೆ ಜೊತೆಗೆ ತೋಟದ ಮನೆ ಹಾಗೆ ಕೇಣಿ ಮನೆ ಎರಡರಲ್ಲೂ ಕೂಡ ದಾಳಿ ಮಾಡಿ ಈಗಾಗಲೇ ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಕೂಡ ಶೋಧ ಕಾರ್ಯವನ್ನ ನಡೆಸಿರುವಂತದ್ದು ಈಗ ಸದ್ಯ ಮನೆಯ ಒಳಗೆ ಹಾಗೆ ಕಚೇರಿಗಳಲ್ಲಿ ಎಲ್ಲಾ ಕಡೆ ಸೇರಿ 16.50 ಲಕ್ಷ ನಗದು ಕೂಡ ಪತ್ತೆಯಾಗಿದೆ ಜೊತೆಗೆ 2800 ಗ್ರಾಂ ಚಿನ್ನ ಅಂದ್ರೆ 2 ಕೆಜಿ 800 ಗ್ರಾಂ ಚಿನ್ನ ಈಗಾಗಲೇ ಜಪ್ತಿ ಮಾಡಿದ್ರೆ ಮತ್ತೊಂದು ಕಡೆ 20 ಕೆಜಿ ಬೆಳ್ಳಿ ಹಾಗೆ ಅಪಾರ ಪ್ರಮಾಣದ ಆಸ್ತಿ ದಾಖಲೆಗಳನ್ನ ಈಗಾಗಲೇ ಪತ್ತೆ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗಿದೆ ಈಗ ಸದ್ಯ ಎಲ್ಲವನ್ನು ಕೂಡ ಒಂದು ಕಡೆ ಕ್ರೋಢೀಕರಿಸಿ ಅದನ್ನ ಪಂಚನಾಮೆ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು ಪಂಚನಾಮೆ ಮಾಡಿ ಅದಾದ ಬಳಿಕ ಏನು ಸೀಜ್ ಮಾಡಿದ್ರು ಸೀಜ್ ಮಾಡಿದಂತ ಎಲ್ಲವನ್ನು ಕೂಡ ಪಂಚನಾಮೆಯಲ್ಲಿ ಮೆನ್ಷನ್ ಮಾಡಿ ಅದಕ್ಕೆ ಪತ್ನಿ ಅಂದ್ರೆ ಮಾಡಾಳ್ ಅವರ ಪತ್ನಿ ಲೀಲಾವತಿ ಅವರ ಒಂದು ಸಹಿಯನ್ನ ಕೂಡ ಒಂದು ಪ್ರತಿಗೆ ಪಡೆದುಕೊಳ್ತಾರೆ ಆ ಒಂದು ಸಹಿಯನ್ನ ಪಡೆದುಕೊಂಡು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕೂಡ ನಗದು ಹಾಗೆ ಚಿನ್ನಾಭರಣ ಎರಡನ್ನು ಕೂಡ ಈಗ ಗುಟ್ಕಾ ಬ್ಯಾಗ್ ನಲ್ಲಿ ಅದನ್ನ ಈಗಾಗಲೇ ಕೊಂಡೊಯ್ದಿರುವಂತಹ ಕೆಲಸವನ್ನ ಮಾಡಲಾಗಿದೆ ಅಂದ್ರೆ ಪ್ರಮುಖವಾಗಿ ಈಗ ಸದ್ಯ ಕಂಪ್ಲೀಟ್ ಆಗಿ ಈಗ ಪರಿಶೀಲನೆಯನ್ನ ಮಾಡಿ ಶೋಧ ಕಾರ್ಯವನ್ನ ನಡೆಸಿ ಅಲ್ಲಿ ಸಿಕ್ಕಂತಹ ಅಷ್ಟು ಚಿನ್ನಾಭರಣ ಆಗಿರ್ಬೋದು ಆಸ್ತಿ ಪತ್ರ ಆಗಿರ್ಬೋದು ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗುವ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ರೆ ಮತ್ತೊಂದು ಕಡೆ ವಾಟ್ ನೆಕ್ಸ್ಟ್ ಅಂತ ಅಂದ್ರೆ ಈಗ ಸದ್ಯ ಚಿನ್ನಾಭರಣ ನಗದನ್ನ ತೆಗೆದುಕೊಂಡು ಹೋಗಿರೋದ್ರಿಂದ ಮುಂದಿನ ಹಂತದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನ ಪಡೆಯುವಂತ ಅಥವಾ ಕ್ಲಾರಿಫಿಕೇಶನ್ ಅನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ ಯಾವುದೇ ಒಂದು ದಾಳಿ ಆಗಿದ್ರು ಕೂಡ ಅಲ್ಲಿ ಸಿಕ್ಕಿರುವಂತಹ ಚಿನ್ನಾಭರಣ ಆಗಿರ್ಬೋದು ಅಥವಾ ನಗದಾಗಿರ್ಬೋದು ಎಲ್ಲವನ್ನು ಕೂಡ ಪಂಚನಾಮೆ ಮಾಡಿ ಅದನ್ನ ಕಚೇರಿಗೆ ಕೊಂಡೊಯ್ಯುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳಾಗಿರ್ಬೋದು ಅಥವಾ ಯಾವ ಅಧಿಕಾರಿಗಳು ದಾಳಿ ಮಾಡಿರ್ತಾರೋ ಅವ್ರು ಮಾಡ್ತಾರೆ ಅಂದ್ರೆ ಮುಂದಿನ ಹಂತದಲ್ಲಿ ಯಾವಾಗ ಮಾಡಾಳು ವಿರೂಪಾಕ್ಷಪ್ಪನವರನ್ನ ಅರೆಸ್ಟ್ ಮಾಡಬಹುದು ಅಥವಾ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಅಂದ್ರೆ ಸಪೋಸ್ ಅರೆಸ್ಟ್ ಮಾಡಿದ್ರೆ ಅವರನ್ನ ಕೋರ್ಟ್ ಮುಖಾಂತರವಾಗಿ ಕಸ್ಟಡಿಗೆ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಅದಕ್ಕೆ ಕ್ಲಾರಿಫಿಕೇಶನ್ ಅನ್ನ ಪಡಿತಾ ಹೋಗ್ತಾರೆ ಅಂದ್ರೆ ಸಿಕ್ಕಿರುವಂತಹ ದಾಖಲಾತಿಗಳಾಗಿರ್ಬೋದು ಜೊತೆಗೆ ಚಿನ್ನಾಭರಣ ಆಗಿರ್ಬೋದು ಜೊತೆಗೆ ಬೆಳ್ಳಿ ಆಗಿರ್ಬೋದು ಎಲ್ಲವಕ್ಕೂ ಕೂಡ ಸೋರ್ಸ್ ಆಫ್ ಇನ್ಕಮ್ ಅನ್ನ ತೋರಿಸಬೇಕಾಗುತ್ತೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ದಾಖಲೆಗಳನ್ನ ಅಂದ್ರೆ ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ಅಲ್ಲಿ ಪ್ರೆಸೆಂಟ್ ಮಾಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಈಗ ಸದ್ಯ ಸೀಜ್ ಮಾಡಿ ಎಲ್ಲವನ್ನು ಕೂಡ ಕೊಂಡೊಯ್ದಿರೋದ್ರಿಂದ ಮುಂದಿನ ಹಂತದಲ್ಲಿ ಅವರನ್ನ ಕಸ್ಟಡಿಗೆ ಪಡೆದುಕೊಂಡಂತ ಸಂದರ್ಭದಲ್ಲಿ ಅವರಿಂದ ಕ್ಲಾರಿಫಿಕೇಶನ್ ಅನ್ನ ಪಡೆಯುವಂತ ಕೆಲಸವನ್ನ ಸಪೋಸ್ ಏನಾದ್ರೂ ಮಾಡಾಳು ವಿರೂಪಾಕ್ಷಪ್ಪನವರ ಹೆಸರಿಗೆ ಇತ್ತು ಅಥವಾ ಅವರ ಆದಾಯದಿಂದ ಬಂದಿತ್ತು ಅಂದ್ರೆ ಅವರೇ ಕ್ಲಾರಿಟಿಯನ್ನ ಕೊಡಬೇಕಾಗುತ್ತೆ ಸಪೋಸ್ ಏನಾದ್ರೂ ಅವರ ಪತ್ನಿ ಅಥವಾ ಅವರ ಮಕ್ಕಳಿಂದ ಏನಾದ್ರೂ ಕ್ಲಾರಿಫಿಕೇಶನ್ ಅನ್ನ ಪಡಿಬೇಕು ಅದು ಪ್ರಶಾಂತ್ ಅನ್ನ ಹೊರತುಪಡಿಸಿ ಇನ್ನಿಬ್ಬರು ಮಕ್ಕಳು ಇರೋದ್ರಿಂದ ಮಲ್ಲಿಕಾರ್ಜುನ್ ಹಾಗೆ ಪ್ರವೀಣ್ ಅಂತ ಇನ್ನೂ ಇಬ್ಬರು ಮಕ್ಕಳು ಇರೋದ್ರಿಂದ ಅವರ ಹೆಸರಿನಲ್ಲಿ ಏನಾದ್ರೂ ಆಸ್ತಿ ಪತ್ರಗಳ ದಾಖಲಾತಿಗಳಾಗಿರ್ಬೋದು ಅಥವಾ ಚಿನ್ನಾಭರಣಗಳು ಅವರ ಹೆಸರಿನಲ್ಲಿ ಇತ್ತು ಅಂದ್ರೆ ಅವ್ರು ಬಂದು ಕ್ಲಾರಿಟಿಯನ್ನ ಕೊಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮುಂದಿನ ಹಂತದಲ್ಲಿ ಆಗುವಂತದ್ದು ಸಿಕ್ಕಿರುವಂತಹ ಎಲ್ಲಾ ಚಿನ್ನಾಭರಣ ಜೊತೆಗೆ ನಗದು ಹಾಗೆ ಆಸ್ತಿ ಪತ್ರಗಳು ಅಥವಾ
ದಾಖಲೆಗಳಿಗೆ ಏನು ಲಭ್ಯವಾಗಿದೆ ಅದೆಲ್ಲವಕ್ಕೂ ಕೂಡ ಮುಂದಿನ ಹಂತದಲ್ಲಿ ಕ್ಲಾರಿಟಿಯನ್ನ ಅಥವಾ ಕ್ಲಾರಿಫಿಕೇಶನ್ ಅನ್ನು ಕೊಡುವಂತ ಕೆಲಸವನ್ನ ಮಾಡಲು ವಿರೂಪಾಕ್ಷಪ್ಪನವರ ಕುಟುಂಬದವರು ಕೂಡ ಮಾಡಬೇಕಾಗುತ್ತೆ ವಿದೇಶ ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ